175,000 ಯೆಲ್ಲೋ ಬೋರ್ಡ್ ಕಾರ್ ಸಿಗುತ್ತೆ ಅಂದ್ರೆ ಮರಾಜು 2019 ಮಾಡ್ಲು ಯೆಲ್ಲೋ ಬೋರ್ಡ್, 2022 ಮಾಡ್ಲು ಎರಟಿಗ ಕೂಡ ಸೇಲ್ ಇದೆ ಯೆಲ್ಲೋ ಬೋರ್ಡ್. ಇಟಿಯೋಸ್ ಅಲ್ಲ ಇದು ಪ್ಲಾಟಿನಮ್, ಜಿಡಿ ವೇರಿಯಂಟ್, ಡೀಸೆಲ್ ವೇರಿಯಂಟ್, ಪ್ಲಾಟಿನಮ್ 4x4 ಬ್ರಿಸ್ಟೋನ್ ಟೈರ್ ಇದೆ, ಎಲ್ಲ ನ್ಯೂ ಟೈರ್ಸ್ ಇದೆ, ಎಲ್ಲ ಹೊಸ ಟೈರ್ಸ್. ಹಾಗೆ ಟೊಯೋಟಾ ಇನೋವಾ ನೋಡ್ತಕ್ಕಂತವ್ರಿಗೆ ಅದು ಕೂಡ ಯೆಲ್ಲೋ ಬೋರ್ಡ್ ಇದೆ ಗಾಡಿ. ಗಾಡಿ ನಂಬರ್ ನೋಡ್ಕೊಳ್ಳಿ, K01. ತುಂಬಾ ಡಿಮ್ಯಾಂಡ್ ಇರೋಂತ ವೆಹಿಕಲ್ ಅಲ್ವಾ, ನಾವು ಕಷ್ಟಪಟ್ಟು ತಂದಿದ್ದೀವಿ ಗಾಡಿನ. ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ETS ಆಗಿರ್ಬೋದು, ಎಕ್ಸೆಂಟ್ ಆಗಿರ್ಬೋದು, ವೆರಿಟಾ ಆಗಿರ್ಬೋದು, ಯಾವ ತರ ಗಾಡಿ ಬೇಕಣ್ಣ ನಿಮ್ಗೆ? ಅಣ್ಣ ಕೋಲಾರ ಕಡೆ, ಮೈಸೂರ್ ಕಡೆ, ಉತ್ತರ ಕರ್ನಾಟಕ ಕಡೆ, ದಾವಣಗೆರೆ ಕಡೆ, ರಾಣೆಬೆನ್ನೂರು, ಹಾವೇರಿ, ಯಾವ್ಯಾವ ಕಡೆಯಿಂದ ನೋಡ್ತಾ ಇದ್ರಣ್ಣ? ಎಲ್ಲೋ ಬೋರ್ಡ್ ಬೇಕು, ಎಲ್ಲೋ ಬೋರ್ಡ್ ಬೇಕು, ತುಂಬಾ ದಿನ ಆಯ್ತು MVP ಕನ್ನಡ ಚಾನಲ್ ಅಲ್ಲಿ ತೋರಿಸೇ ಇಲ್ಲ ಅಂತ ಇದ್ರಿ ಅಣ್ಣ. ಮತ್ತೆ ರಾಜರಾಜೇಶ್ವರಿ ನಗರ ಗೋಪಾಲನ್ ಮಾಲ್ ಹತ್ರ ಇರ್ತಕ್ಕಂಥ RS ಕಾರ್ಸ್ ಹತ್ರ ಬಂದಿದ್ದೀನಿ ಅಣ್ಣ. ಯಾವ್ದು ಬೇಕಣ್ಣ? ಮರಜ ಬೇಕೋ, ವೆರಿಟೋ ಬೇಕೋ, ಸ್ವಿಫ್ಟ್ ಡಿಸೈರ್ ಬೇಕಾ, ETS ಬೇಕಾ, ಅಥವಾ ಎರಟಿಗ ಬೇಕಾ, 22 ಮಾಡ್ಲ ಬೇಕಾ, 18 ಮಾಡ್ಲು ಬೇಕಾ, 19 ಮಾಡ್ಲು ಬೇಕಾ? ಬನ್ನಿ ಸರ್. ಸರ್ ಹೇಳ್ತಾ ಇರೋವೆಲ್ಲ ಸಿಗುತ್ತಾ ಸಿಗಲ್ವಾ? 100% ಸಿಗುತ್ತೆ ಸರ್. ವೆಲ್ಕಮ್ ಮಾಡ್ಲು ಸರ್, ಸಿಗುತ್ತೆ. 19 ಮಾಡ್ಲು ಸಿಗುತ್ತೆ. 22 ಮಾಡ್ಲು ಸಿಗುತ್ತೆ. 20 ಮಾಡ್ಲು ಸಿಗುತ್ತೆ. 2015 ಮಾಡ್ಲು ಸರ್, 17 ಮಾಡ್ಲು ಸಿಗುತ್ತೆ. 180,000, 90,000, 1.5 ಲಕ್ಷ ಸರ್? 1 ಲಕ್ಷದಿಂದಾನೇ ಕೊಡ್ತಾ ಇದ್ದೀನಿ ಸರ್. 1 ಲಕ್ಷದಿಂದ ಅಷ್ಟೇ, 1 ಲಕ್ಷದಿಂದಾನೇ ಸ್ಟಾರ್ಟ್ ಇದೆ. 11 ಲಕ್ಷಕ್ಕೆ ಬೇಕು. 11 ಲಕ್ಷ ಕೊಡೋಣ ಸರ್. ಸಿಗುತ್ತಾ ಇದೆಯಲ್ಲ ಆನೆ, ಬಿಳಿ ಆನೆ ಇದೆ, ಸಿಗುತ್ತಾ? ಸಿಗುತ್ತೆ ಸರ್. ಓಕೆ, ಚೆನ್ನಾಗಿದ್ದೀರಾ? ವೆಲ್ಕಮ್ ಟು RS ಕಾರ್ಸ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಸೇಮ್ ಟು ಯು ಸರ್. 5 ಮಂತ್ಸ್ ಕೂಡ ನಮ್ಮ ಚಾನಲಲ್ಲಿ ಮತ್ತೆ ಬರ್ತಾ ಇದ್ದೀರಾ. RS ಕಾರ್ಸಲ್ಲಿ ಬೆಸ್ಟ್ ಪ್ರೈಸಲ್ಲಿ ಕಾರ್ಗಳು ಕೊಟ್ಟರು, ಮತ್ತೆ ಚೆನ್ನಾಗಿ ಕೊಟ್ಟಿದ್ದೀರಾ, ಒಳ್ಳೆ ರೆಸ್ಪಾನ್ಸ್. 5 ಮಂತ್ಸಿಂದ 100% ಹೇಳ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀರಂತಲ್ಲ, 5 ಮಂತ್ಸಿಂದ ಬರ್ತಾ ಇರೋ ಫೀಡ್ಬ್ಯಾಕಿಗೆ ತುಂಬ ಥ್ಯಾಂಕ್ಸ್. ಎಲ್ಲರೂ ಫೋನ್ ಮಾಡ್ತಾರೆ, ಇಷ್ಟು ಶೋರೂಮಲ್ಲಿ ವಿಡಿಯೋ ಮಾಡಿದ್ದೀರಾ, ಅದರಲ್ಲಿ ಬೆಸ್ಟ್ ಶೋರೂಮ್ ಅಂತ ನನಗೆ ಕಾಂಪ್ಲಿಮೆಂಟ್ ಸಿಕ್ಕಿದೆ. 100% ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ನಾವೆಲ್ಲ ಖುಷಿ ಪಡೋದು ಅದಕ್ಕೆ. 100% ಸರ್. ನೋಡೋಣ ಇಷ್ಟು ಗಾಡಿಗಳಿದೆ ನೋಡಿದ್ರಲ್ಲ, RS ಕಾರ್ಸು ಬೆಂಗಳೂರಿನ ರಾಜರಾಜೇಶ್ವರ ನಗರ ಗೋಪಾಲನ್ ಮಾಲ್ ಆಪೋಸಿಟ್ ಎದು ಸರ್? ನಂದಗೋಕುಲ ಹೋಟೆಲ್ ಪಕ್ಕನೆ ಬ್ಯಾಕ್ ಸೈಡ್ ಅಲ್ವಾ? ಹೌದೌದು. ಈ ಗೋಪಾಲನ್ ಮಾಲ್ ಹಾಕಬೇಕು, ಎಲ್ಲ RS ಕಾರ್ಸ್ ತಕ್ಕಬೇಕು. ಗೂಗಲ್ ಲೊಕೇಶನ್ RS ಕಾರ್ಸ್ ಸಿಗುತ್ತೆ. RS ಕಾರ್ಸ್ ಡೈರೆಕ್ಟ್ ಸಿಗುತ್ತೆ, RR ನಗರ ಅಷ್ಟಕ್ಕಂಡ್ರೆ ಇಲ್ಲಿ ಡೈರೆಕ್ಟ್ ಬಂದ್ಬಿಡುತ್ತೆ. 100% ಈಗ ನಿಮ್ಮಲ್ಲಿ ಏನಾದ್ರೂ RTO ಚಾರ್ಜಸ್, ಕಮಿಷನ್, ಅದು ಇದು ಆಳಮೂಳ ಏನಾದ್ರೂ ಇರುತ್ತೆ ಎಲ್ಲ ಶೋರೂಮಲ್ಲಿ? ನಿಮ್ಮ ಹತ್ರ ಏನಿದೆ? ನನ್ನ ಹತ್ರ ಸರ್ ಯಾವುದು ಕಮಿಷನ್ ಇಲ್ಲ, ಮತ್ತೆ CC ಫ್ರೀ ಆಫ್ ಕಾಸ್ಟ್ ಅಲ್ಲಿ ತಕ್ಕೊಡ್ತೀನಿ. ಜಸ್ಟ್ ಟ್ರಾನ್ಸ್ಫರ್ ಒಂದು ನೀವು ಮಾಡ್ಕೋಬೇಕು, ಯಾಕಂದ್ರೆ ಟ್ರಾನ್ಸ್ಫರ್ ನಾವು ಮಾಡ್ಕೊಡೋದು. ಇವಾಗ ರಾಣಿಬೆನ್ನೂರು, ಗುಲ್ಬರ್ಗ ಎಲ್ಲ ಬಂದಿರ್ತಾರೆ, ಅವ್ರ ಆರ್ಸಿ ನಾನು ಅವ್ರ ಹೆಸರಲ್ಲಿ CC ತಕ್ಕೊಟ್ಬಿಡ್ತೀನಿ, ಅವರು ನಿಯರೆಸ್ಟ್ ಅವ್ರ ನೇಟಿವ್ ಪ್ಲೇಸಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬೆಂಗಳೂರೇ ಇದ್ರೆ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ, ಅದೇನಿದೆ ಟ್ರಾನ್ಸ್ಫರ್ ಚಾರ್ಜ್ ಅವ್ರು ಕೊಡಬೇಕು ಅಷ್ಟೇ. ಹೌದು. ಮತ್ತೆ ಎಷ್ಟಿದೆ ಕಾರ್ಸ್ ಇವತ್ತು ಸರ್? ಇವಾಗ ಪ್ರೆಸೆಂಟ್ 20 ಕಾರ್ಸ್ ನಾನು ನಿಮಗೆ ತೋರಿಸಿದ್ದೀನಿ. ಈ ಗಾಡಿ ಬರ್ತಾ ಇರುತ್ತೆ, ಇನ್ನು ಗ್ಯಾರೇಜಲ್ಲಿ ಇನ್ನೊಂದು 10 ಗಾಡಿ ಇರ್ಬೋದು ಮ್ಯಾಕ್ಸಿಮಮ್, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಸರ್ ಗಾಡಿಗೆ. ಅಷ್ಟೇ ಅಲ್ವಾ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಿರಲ್ವಾ? 100% ಸರ್. ಲೋನ್ ಆಗುತ್ತಲ್ವಾ? 100% ಪ್ರತಿಯೊಬ್ಬರಿಗೂ. ಸಿಬಿಲ್ ಟ್ರ್ಯಾಕ್ ಚೆನ್ನಾಗಿರೋಂಥವ್ರಿಗೆ, ಡಿಫಾಲ್ಟರ್ ಆಗದೇ ಇರೋಂಥವ್ರಿಗೆ ಲೋನ್ ಆಗುತ್ತೆ ಸರ್. ಅಷ್ಟೇ ಅಷ್ಟೇ. ಎಕ್ಸ್ಚೇಂಜ್ ಗಾಡಿ ಇದೆಯಲ್ಲ, ವೈಟ್ ಬೋರ್ಡ್ ಇರುತ್ತೆ, ಎಲ್ಲೋ ಬೋರ್ಡ್ ಇರುತ್ತೆ, ಎರಡು ಕೆಜಿ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಎಲ್ಲದಕ್ಕೂ ಮಾಡ್ಕೊಂಡು, ಗೂಡ್ಸ್ ಗಾಡಿಗೂ ಮಾಡ್ಕೊಡ್ತೀನಿ, ಆಟೋಗೂ ಮಾಡ್ಕೊಡ್ತೀನಿ, ವೈಟ್ ಬೋರ್ಡ್ ಇರುವ ಕಮರ್ಷಿಯಲ್ ಇರುವ ಯಾವ್ದೇ ಇರಲಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಯಾವ ಗಾಡಿ ಬೇಕಣ್ಣ? ಯಾವ ಗಾಡಿ ಕೊಡ್ತೀರಣ್ಣ ನೀವು? ಅಷ್ಟೇ, ಏನು ಬೇಡವಾ? ಯಾವ್ದು ಬೇಕು ಬೆಸ್ಟ್ ಪ್ರೈಸ್ ನೀವು ಕೊಡಿ, ಅವ್ರು ಕೇಳ್ತಾರೆ. ನಮ್ಮ ಬೆಸ್ಟ್ ಪ್ರೈಸೇ ಕೊಡ್ತೀನಿ ಸರ್. ಏನು ವಿಡಿಯೋ ನೋಡಿದ್ದೀರಾ ಸರ್? ಅದು ಬೆಸ್ಟ್ ಪ್ರೈಸೇ ಇದೆ. ಅವ್ರು ಇವಾಗ ನಿಮ್ಮ ವ್ಯೂವರ್ಸೇ ಸರ್, ನಾನು ಒಬ್ಬಂದೇ ನೋಡೋದಲ್ಲ, ನನ್ನ ಒಬ್ಬ ತಗೋಬೇಕಾದ್ರೆ ಮಿನಿಮಮ್ ಅಂದ್ರೆ ಒಂದು 6-7 ಶೋರೂಮ್ನ ನೋಡಿರ್ತಾರೆ ಅವ್ರು, ಅದರಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೊತಾರೆ. ಅದರಲ್ಲೂ RS ಕಾರ್ಸ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಬಂದ್ರೆ ಸರ್, ಗಾಡಿ 100% ಜಿನೇನ್ ಇದೆ, ಆಕ್ಸಿಡೆಂಟ್ ಗಾಡಿ ಯಾವುದಿಲ್ಲ. ಆಕ್ಸಿಡೆಂಟ್ ಗಾಡಿಗೆ ನಾನು ವಾರಂಟಿನೇ ಕೊಟ್ಬಿಡ್ತೀನಿ ಸರ್. ತೊಗೊಂಡೋಗಿ 1 ವರ್ಷ ಆದಮೇಲೆ ಇದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಮಾಡಿದ್ದಲ್ಲ, ನನ್ನ ಹತ್ರ ಇದ್ದಾಗ ಆಗಿದೆ. ನಾನು ಫ್ರೀಯಾಗಿ ಕೊಡ್ತೀನಿ ಸರ್ ಗಾಡಿ. ಆಯ್ತಾ? 100% ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ನೆಗೋಷಿಯಬಲ್ ಮಾಡಿ ವಿಡಿಯೋ ಮಾಡಿದ್ವಿ. ಹೌದು. ಆಯ್ತಾ? ಈ ವಿಡಿಯೋದಲ್ಲಿ ನೆಗೋಷಿಯಬಲ್ ಮಾಡೇ ಮಾಡೋಣ ಅಥವಾ ಬೇಡ ಸರ್, ನಾನು ಫೈನಲ್ ಪ್ರೈಸೇ ಕೊಟ್ಬಿಡ್ತೀನಿ ಸರ್? ಏನು ರೇಟ್ ಕೊಡ್ತೀನಿ ಸರ್ ನಿಮಗೆ, ಅದು ಫೈನಲ್ ಪ್ರೈಸ್ ಇದೆ ಸರ್. ಅದರಲ್ಲಿ ನಿಮಗೆ ಒಂದು 2-3 ಸಾವಿರ ವ್ಯಾಪಾರ ಅಂದಮೇಲೆ ನೆಗೋಷಿಯಬಲ್ ಇರಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಕಡಿಮೆ ಮಾಡ್ಕೊಡ್ತೀನಿ ಸರ್. ಆಲ್ಮೋಸ್ಟ್ ಇವಾಗ ನೀವು ಯಾವುದೇ ಶೋರೂಮಲ್ಲಿ ಕೇಳಿ ಈ ಅಷ್ಟು ಕಡಿಮೆ ಎಲ್ಲೂ ಸಿಕ್ಕಲ್ಲ ನಿಮಗೆ. 11 ಲಕ್ಷ ಇದೆ ಸರ್ ರೇಟಿಗೆ ಬೇರೆ ಶೋರೂಮ್ಗಳಲ್ಲಿ. ನಾನು 10-60 ಕೊಡ್ತಾ ಇದ್ದೀನಿ. ಅಷ್ಟೇ, ಸಿಂಗಲ್ ಓನರ್ ಗಾಡಿ ಅಲ್ವಾ? ನೆಗೋಷಿಯಬಲ್ ನೆಗೋಷಿಯಬಲ್ ಅದೇ ಹೇಳಿನಲ್ಲ, 3-4-5 ಅಷ್ಟೇ ನೆಗೋಷಿಯಬಲ್ ಇಲ್ಲ ಈ ವಿಡಿಯೋದಲ್ಲಿ. ಅಷ್ಟೇ. ಹೌದು ಸರ್. ಸರ್ ಸೂರಜ್ ಕಣ್ಣ. ಹಾಂ ಸೂರಜ್ ಸರ್, ಓಕೆ ಸರ್. ಇಲ್ಲಿಂದನೇ ಮಾಡೋಣ, ಬನ್ನಿ ಬನ್ನಿ ಮಾಡ್ಬಿಡೋಣ. ಸಣ್ಣ ಹೈಲೈಟ್ಸ್ ನೋಡಿದ್ರೆ, ಇಂಟ್ರೊಡಕ್ಷನ್ ನೋಡಿದ್ರೆ, ಮಾಡ್ಬೇಕಲ್ಲ ಸ್ಟಾರ್ಟಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮಾಡೋಣ. ಸರ್ ಈಗ ಹೈಲೈಟ್ಸ್ ಆಯ್ತು, ಇಂಟ್ರೊಡಕ್ಷನ್ ಮುಗೀತು. RS ಕಾರ್ಸ್ ಎಲ್ಲೋ ಬೋರ್ಡ್ ಕಾರ್ಸಲ್ಲಿ ಮೊದಲನೇ ಗಾಡಿ, ಎರಟಿಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಹೇಳಿ, ಬೆಸ್ಟ್ ಪ್ರೈಸ್ ಹೇಳಿ, ನೆಗೋಷಿಯಬಲ್ಗೆ ಆಪ್ಷನ್ ಇರಬಾರ್ದು. ಸರಿ ಸರ್, ಇದು 2022 ಮಾಡ್ಲು, ಸಿಂಗಲ್ ಓನರು, 77,000 ರನ್ ಆಗಿದೆ, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇದೆ ಗಾಡಿ. 71,000 ಶೋರೂಮ್ ಸರ್ವಿಸ್ ಆಗಿದೆ ನವೆಂಬರಲ್ಲಿ. ನೀವು ಗಾಡಿ ಕಂಡೀಷನ್ ಆಲ್ಮೋಸ್ಟ್ ಸಿಮಿಲರ್ ಟು ಶೋರೂಮ್ ಸರ್ವಿಸ್ ಇದೆ. ಫೈನಲ್ ಟು ಫೈನಲ್ ರೇಟ್ ಹೇಳ್ಬಿಡ್ತೀನಿ ಸರ್, ನೋ ಬಾರ್ಗೇನು. ಸುಮ್ಮನೆ ನಾವು ಜಾಸ್ತಿ ಹೇಳೋದು, ನೀವು ಕಡಿಮೆ ಮಾಡಿ ಕಡಿಮೆ ಮಾಡಿ ಆ ಥರ ಏನೂ ಇಲ್ಲ. ಸ್ಟ್ರೈಟ್ ಒಂದೇ ರೇಟ್ ಹೇಳ್ಬಿಡ್ತೀನಿ. ಆನ್ ಟೇಬಲ್ ಬಂದರೆ ಸ್ಲೈಟ್ ನೆಗೋಷಿಯಬಲ್, ಒಂದು 3-4,000 ಅಷ್ಟೇ ಇರುತ್ತೆ ಮ್ಯಾಕ್ಸಿಮಮ್.
10,60,000 ಫೈನಲ್ ಕೊಡ್ತೀನಿ ಸರ್. 10,60,000 2022 ಮಾಡಲು ಸಿಂಗಲ್ ಓನರ್ ಎರಟಿಗ ಸಿಗ್ತಾ ಇದೆ. ಹೌದು, ಶೋರೂಮ್ ಟ್ರ್ಯಾಕ್ ಇರೋ ಗಾಡಿ, ಶೋರೂಮ್ ಇಷ್ಟ ಸಮೇತ ಕೊಡ್ತಾ ಇದ್ರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಎಲ್ಲೋ ಬೋರ್ಡ್ ಎರಟಿಗ ಬೇಕು, ಒಂದು ಮಿಡ್ ಸೆಗ್ಮೆಂಟ್ ಬೇಕು, ಪೆಟ್ರೋಲ್ ವೇರಿಯಂಟ್ ಬೇಕು, ಸಿಂಗಲ್ ಓನರ್ ಬೇಕು, ಅದು ಕೂಡ ಲೇಟೆಸ್ಟ್ ಮಾಡಲ್ ಬೇಕು ಅಂತಕ್ಕಂಥವ್ರಿಗೆ 2022 ಮಾಡಲು RS ಕಾರ್ಸ್ ಅಲ್ಲಿ ಒಂದು ಎರಟಿಗ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ, ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನ ಕಳಿಸ್ತಾರೆ. ಇದಲ್ದಲೆ ಮಹಾರಾಜ, ಇನೋವೋ, ಮತ್ತೆ TTS, ಸ್ವಿಫ್ಟ್ ಡಿಸೈರ್, X8, ಇನ್ನೂ ತುಂಬಾ ಗಾಡಿಗಳಿದಾವೆ ನೋಡಿ. ಅರೌಂಡ್ ರೌಂಡ್ ಫಿಗರ್ 20 ಕಾರ್ಸ್ RS ಕಾರ್ಸ್ ಅಲ್ಲಿ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆಲ್ ಓವರ್ ಕರ್ನಾಟಕದಾದ್ಯಂತ ನೋಡ್ತಾ ಇದ್ದೀರಾ, ಎಲ್ಲೋ ಅವಾರ್ಡ್ ಬೇಕು ಅಂತಕ್ಕಂಥವ್ರು ಪ್ರೈಸ್ ಲಿಸ್ಟ್ ನೋಡ್ಕೊಳ್ಳಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಸರ್, ಇಲ್ಲಿ ನೋಡ್ತಾ ಇದೀವಿ ಸ್ವಿಫ್ಟ್ ಡಿಸೈರ್, ಇದ್ರ ಡೀಟೇಲ್ಸ್ ಸರ್. ಇವಾಗ ನೋಡ್ತಾ ಇದೀರಾ 17 ಮಾಡಲ್ ಸ್ವಿಫ್ಟ್ ಡಿಸೈರ್ VDI ಸರ್. ಇದು 2017 ಮಾಡಲು ಸ್ವಿಫ್ಟ್ ಡಿಸೈರ್ VDI ಮಿಡ್ ಸೆಗ್ಮೆಂಟ್ ಡೀಸೆಲ್. ಎಸ್ ಸರ್, ಕರೆಕ್ಟ್. ಸೆಕೆಂಡ್ ಓನರ್ ಇದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕೊಡ್ತೀನಿ ಸರ್. CC ಕಂಡೀಷನ್ ಫೈನಲ್ ಟು ಫೈನಲ್ ರೇಟ್ ಸರ್ 5,00,000 ಕೊಡ್ತೀನಿ ಸರ್. 2017 17 ಮಾಡಲ್ ಅಷ್ಟೇ, ರೌಂಡ್ ಫಿಗರ್ ಮಾಡ್ಕೊಟ್ಬಿಡ್ತೀನಿ. ಅದ್ರಲ್ಲಿ ಸ್ವಲ್ಪ ಏನ್ ನಾನು ಅದಕ್ಕೆ ಹೇಳಿನಲ್ಲ ಆಗ್ಲಿನ, ನೋ ಬಾರ್ಗೇನ್ ಇಲ್ಲ ಸರ್. ಐ ಮುಂದೆ 2-3 ಸಾವಿರ ರೂಪಾಯಿ ಯಾವ್ದೇ RTO ಚಾರ್ಜ್ ಏನೂ ತೊಗೊಳಲ್ಲ ನಾನು. ಫೈನಲ್ ಟು ಫೈನಲ್ 5,00,000 RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, 5,00,000 ರೌಂಡ್ ಫಿಗರ್ ಅಣ್ಣ. ರೌಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಆನ್ ಟೇಬಲ್ ಇದ್ದೇ ಇರುತ್ತೆ. ಸ್ವಿಫ್ಟ್ ಡಿಸೈರ್ 17 ಮಾಡ್ಲು, ಅದು ಕೂಡ ಸೆಕೆಂಡ್ ಓನರ್. ಹೌದೌದು, 5,00,000 VDI ಡೀಸೆಲ್ ವೇರಿಯಂಟ್ ಯಾರಿಗಾದ್ರೂ ಬೇಕಾ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ಗಾಡಿ ನಮ್ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸೋದ್ರ ಮುಖಾಂತರ ಈ ಗಾಡಿ ಕಳ್ಸಿದ್ರೆ ನಿಮಗೆ ಕನ್ಫರ್ಮ್ ಇದೆಯಾ ಸೋಲ್ಡ್ ಆಗಿದೆಯಾ ಇಲ್ಲ, ಅಥವಾ ನೀವು ನೋಡೋ ಟೈಮಲ್ಲಿ ಗಾಡಿ ಇದೆಯೋ ಇಲ್ಲ ಶೋರೂಮ್ ಅಲ್ಲಿ. ಸಿಕ್ಕೇ ಸಿಗುತ್ತೆ, ಆರಾಮಾಗಿ ಬರ್ಬೋದು. ಯಾವ್ದಾದ್ರು ಒಂದು ಸಿಕ್ಕೇ ಸಿಗುತ್ತೆ 100%. ಬಟ್ ಇದೇ ಗಾಡಿ ಸಿಗ್ಬೇಕಲ್ಲ, ಇದೇ ಗಾಡಿ ಬೇಕು ಅಂದ್ರೆ ಇಮಿಡಿಯೇಟ್ ಬರ್ಬೇಕು ಅಷ್ಟೇ. ನೋಡಿ, ಈಗ ನೋಡ್ತಾ ಇರೋದು 2017 ಮಾಡಲು 2 RS ಸಿಂಗಲ್ ಓನರ್ ಗಾಡಿ ಸರ್. ಶೋರೂಮ್ ಟ್ರ್ಯಾಕ್ ಇರೋದು 1,02,000 ನೋಡಿದೆ, ಶೀಲ್ಡ್ ಇಂಜಿನ್ ಗಾಡಿ ಸರ್. ಫೈನಲ್ ಟು ಫೈನಲ್ 4,80,000 ಕೊಡ್ತೀನಿ ಸರ್. 4,80,000 ರನ್ನಿಂಗ್ 17 ಅದು 17 ಇದು 17 ಇದು VDI ಇದು 2 RS. ಜಸ್ಟ್ 20,000 ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಇಲ್ಲ. 4,80,000 20,000 ಕಡಿಮೆ, 20,000 ಕಡಿಮೆ ಅಷ್ಟೇ. 2,480 ಮಾಡಿ, ಯಾವ್ದು ಬೇಕಾದ್ರೂ ತಗೋಬಿಡಲಿ. 4,80,000 ಮಾಡ್ಬಿಡಿ, ಮಿಡ್ ವೇರಿಯಂಟ್ ಅಲ್ಲ, ಸ್ವಲ್ಪ ಟ್ರೈ ಮಾಡಿ. ABS ಡ್ಯುಯಲ್ ಏರ್ ಬ್ಯಾಗ್ 4,80,000 ಎರಡಕ್ಕೂ. ಆ ಬೇಡ ವರ್ಕ್, ನಾನು ಹೇಳ್ಬಿಟ್ಟಿನಲ್ಲ ನೋ ಬಾರ್ಗೇನ್ ಏನಿಲ್ಲ ನಿಮ್ ಹತ್ರ. ನೀವು ಯಾಕಂದ್ರೆ ಕಸ್ಟಮರ್ಗಿನ್ನ ಜಾಸ್ತಿ ಬಾರ್ಗೇನ್ ಮಾಡ್ತೀರಾ ಸರ್. ಹಂಗಂತ 50,000-60,000 ಮಾರ್ಜಿನ್ ಇಟ್ಬಿಟ್ಟು ಇಗ್ಗದ್ ಬೇಡ ರಬ್ಬರ್ ತರ ಅಂತ ಅಲ್ವಾ ಒಳ್ಳೇದು ಸರ್. ಇವಾಗ ಹೆಚ್ಚು ಕಡಿಮೆ ನೀವು ತುಂಬಾ ಶೋರೂಮ್ಗಳಲ್ಲಿ ವಿಡಿಯೋ ಮಾಡಿರ್ತೀರಾ, ನನ್ನ ರೇಟಿಗೆ ನಿಮ್ ಹತ್ರ ಲಾಸ್ಟ್ ಟೈಮ್ ವಿಡಿಯೋ ಮಾಡಿಸಿದ್ನಲ್ಲ ಸರ್, ಸುಮಾರು ಜನ ಕಸ್ಟಮರ್ ಹೇಳಿದ್ರೆ MVP ನಾನು ಎಷ್ಟು ವಿಡಿಯೋ ನೋಡಿದೀನಿ, ಬೆಸ್ಟ್ ರೇಟ್ ನಿಮ್ದೇ ಇರೋದಂತ ನಂಗೆ ಇವತ್ತವರೆಗೂ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ. ನಾನು ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ. ಈ ರೆಸ್ಪಾನ್ಸ್ ಇಂಪಾರ್ಟೆಂಟ್ ಸರ್. 5 months ಆದ್ರೆ ಇವತ್ತಿಗೂ ನಿಮ್ ಫೋನ್ ಬರುತ್ತೆ ಸರ್, ನಾನು ತುಂಬಾ ಇಷ್ಟಪಡ್ತೀನಿ ನಿಮ್ ವಿಡಿಯೋನ. ನಿಮ್ಗೆ ಹೇಳ್ಬೇಕಲ್ಲ ಸರ್, ಅದನ್ನೇ. ಅದು 5 ಹೇಳಿದ್ರಿ, 4,80,000 ಹೇಳಿದ್ರಿ, ಅದು VDI ಇದು 2 RS. 4,80,000 ಮಾಡಿ, ಅದನ್ನ 20,000 ಕಮ್ಮಿ ಮಾಡಿ. ಆನ್ ಟೇಬಲ್ ಮಾಡೋಣ ಸರ್. ಮಾಡೋಣ, ಇಲ್ಲೇ ಮಾಡ್ಬಿಡಿ, ನಿಮ್ಗೋಸ್ಕರ ಮಾಡ್ಕೊಡ್ತೀನಿ ಸರ್. 5,00,000 ಮಾಡ್ಕೊಡ್ತೀನಿ ಸರ್. ಅದು ಆಗಲ್ಲ, ಆಗಲ್ಲ 100% ಆನ್ ಟೇಬಲ್. ಆನ್ ಟೇಬಲ್ ಅದೇ 2-3 ಸಾವಿರ ರೂಪಾಯಿ ಡಿಫ್ರೆನ್ಸ್. ಜಾಸ್ತಿ ಆಗಲ್ಲ, ಜಾಸ್ತಿ ಆಗಲ್ಲ ಸರ್. ಸರ್ ಬೇರೆ ಶೋರೂಮ್ ಅಲ್ಲಿ ಇಲ್ಲ ಸರ್. ಸರ್ ನಾನು ಜಾಸ್ತಿ ಕೇಳಕ್ಕೂ ಅಲ್ಲ, ಕಸ್ಟಮರ್ ಅವ್ರಿಗೆ ಕೇಳೋದು, ನೀವೇ ಮಾಡೋದಷ್ಟೇ. ನೆಕ್ಸ್ಟ್ X8 ಇದೆ, ನೀವೇ ಜಾಸ್ತಿ ಬಾರ್ಗೇನ್ ಮಾಡ್ತೀರಾ ಹೇಳಿ ಸರ್. ಹ್ಯುಂಡೈ X8 ಇದು 2016 ಮಾಡಲು, ಸೆಕೆಂಡ್ ಓನರ್ ಹ್ಯುಂಡೈ X8 ಪ್ರೈಮ್ ಪ್ಲಸ್ ಇದೆ. ಫ್ರಂಟ್ ಎರಡು ಪವರ್ ವಿಂಡೋಸ್ ಬರುತ್ತೆ, ಏರ್ಬ್ಯಾಗ್ ಬರುತ್ತೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕೊಡ್ತೀನಿ ಸರ್. ಗಾಡಿ ನೀವು ನೋಡಬಹುದು, ಆಲ್ಮೋಸ್ಟ್ ಸಿಮಿಲರ್ ಟು ಶೋರೂಮ್ ಕಂಡೀಷನ್ ಅಲ್ಲೇ ಇದೆ. ಮೆಕ್ಯಾನಿಕಲ್ ಸರ್ಟಿಫೈಡ್ ಮಾಡಿಸಿರ್ತೇನೆ ಸರ್ ಗಾಡಿಗಳು. ಏನೇ ಇವಾಗ ಗಾಡಿ ಪರ್ಚೇಸ್ ಮಾಡಿರ್ತೀರ ಅನ್ಕೊಳ್ಳಿ ಸರ್, ನೀವು ಏನಾದ್ರು ಮೈನರ್ ವರ್ಕ್ಸ್ ಇತ್ತು ಅಂದ್ರೆ ನನಗೆ ಹೇಳಿರೆ, ನೀವು ತಗೊಳ್ಳುವಾಗಲೇ ನಾನು ಮಾಡಿಸ್ಕೊಡ್ತೀನಿ. ಜಾಸ್ತಿ ಮೇಜರ್ ವರ್ಕ್ ಇದ್ರೆ ನೀವು ತಗೊಳ್ಳೋದೇ ಬೇಡ. ಮಿನಿಮಮ್ ಯಾವ್ದು ಶಾಕ್ ಅಬ್ಜರ್ ಇಲ್ಲ, ಸಿಸ್ಟಮ್ ಬರ್ತಾ ಇಲ್ಲ, ಏನೋ ಇರುತ್ತಲ್ಲ ಅಂತದ್ ಹೇಳಿದ್ರೆ ನಾನು ಖಂಡಿತ ಮಾಡಿ ಆದಷ್ಟು ನಿಮ್ಮನ್ನ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಕೊಡ್ತೀನಿ. 2016 ಮಾಡಲ್ ಸೆಕೆಂಡ್ ಓನರ್, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕೊಡ್ತೀನಿ ಸರ್. ರೇಟು ರೇಟು ಸರ್ ಫೈನಲ್ ಇದನ್ನ 260 ಕೊಡ್ತೀನಿ ಸರ್. 2,60,000 ನೋಡ, 2016 ಮಾಡಲು ಸೆಕೆಂಡ್ ಓನರ್ X8 2,60,000 ಕೊಡ್ತಾ ಇದಾರೆ. ಅದು ಕೂಡ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ನೋಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಗಾಡಿ ನಂಬರ್ ನೋಡ್ಕೊಳ್ಳಿ, X8 ಆಯ್ತಾ. ಹಾಗೆ ಬನ್ನಿ, ಎಲ್ಲೋ ಬೋರ್ಡ್ ಇನ್ನೂ ಗಾಡಿಗಳಿದಾವೆ ಇಲ್ಲಿ ನೋಡ್ತಾ ಇರಬಹುದು. ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ, ಯಾವ ತರ ಟೂರ್ ಸರ್? ಟೂರ್ ಇದೆ ಸರ್. 2016 ಮಾಡಲು ಥರ್ಡ್ ಓನರ್ ಗಾಡಿ ಸರ್ ಇದು. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕೊಡ್ತೀನಿ ನಿಮಗೆ. 4x4 ಹೊಸ ಟೈರ್ ಇದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಮೂಲಿ. ಗಾಡಿ ಇಂಜಿನ್ ಮಾತ್ರ ತುಂಬಾ ಕಂಡೀಷನ್ ಇದೆ, ಮೆಕ್ಯಾನಿಕಲ್ ಸರ್ಟಿಫೈಡ್ ಬೇಕಾಸ್. ನಾನು ಆಗ್ಲೇ ಹೇಳಿದ್ನಲ್ಲ, ಯಾರೇ ಪರ್ಚೇಸ್ ಮಾಡಿ ಸಣ್ಣ ಪುಟ್ಟ ವರ್ಕ್ ಇತ್ತು ಅಂದ್ರೆ ನನ್ಗೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ. ಓಕೆ, ಇವಾಗ ನಾನು ರೇಟ್ ಅಲ್ಲಿ ಬಾರ್ಗೇನ್ ಮಾಡೋದು ಆ ತರ ಏನಿಲ್ಲ, ಆಫರ್ ಕೊಡೋದು ಏನಿಲ್ಲ. ನೀವು ವರ್ಕ್ಸ್ ಟ್ರಯಲ್ ನೋಡಿ, ಒಂದಲ್ಲ ಎರಡಲ್ಲ ಐದು ಸಲ ಬೇಕಾದ ಟ್ರಯಲ್, ಚಿಕ್ಕ ಪುಟ್ಟದ ಏನಿದ್ರು ಮಾಡಿಸ್ಕೊಡ್ತೀರಾ. ಮೇಜರ್ ಇದ್ರೆ ಗಾಡಿ ಮುಟ್ಟಕ್ಕೆ ಹೋಗ್ಬೇಡಿ, ಮೇಜರ್ ಇದ್ರೆ ಬ್ಯಾಡ್ ಬೇಡ ತಗೊಳ್ಳೋದು. ತರದೇ ಇಲ್ಲ ಅಂತ ಅರ್ಥ ಗಾಡಿ ಮೇಜರ್ ಇರೋವು. ನೀವೇಳ ಪ್ರಕಾರ ಕರೆಕ್ಟ್ ಅಲ್ಲ, ನಾನು ಬಂಡವಾಳ ಹಾಕ್ತಾರಲ್ವಾ 100% ತರಲ್ಲ ಅದು ಪಾಯಿಂಟ್ ಸರ್. ಯಾವ ಮಾಡ್ಲಂದ್ರೆ ಇದು ಸರ್? 2016
ಎರಡು ಓನರ್ ಗಾಡಿ ಸರ್ ಇದು. ನಿಮಗೆ ಲಾಸ್ಟ್ ಪ್ರೈಸ್ 310 ಕೊಡ್ತೀನಿ ಸರ್. ಇದು ಡೀಸೆಲ್ ಡೀಸೆಲ್ ವೇರಿಯಂಟ್ 3,10,000 ಸರ್ ಅಷ್ಟೇ. ಆನ್ ಟೇಬಲ್ 10,000 ಹೋದ್ರೆ 3,00,000 ಮಾಡೋಣ ಸರ್. ಅದು ಆನ್ ಟೇಬಲ್ ಫಿಕ್ಸ್ ಆಗುತ್ತೆ ಅಲ್ವಾ? ಕೊಡೋಣ. ಇಲ್ಲೇ ಹೇಳ್ಬಿಟ್ರಲ್ಲ 3,00,000 ಅಂತ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ. ಹೌದು, ಅದು ಮಾಡ್ಕೊಡ್ತೀನಿ ಮನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಹೀಂದ್ರ ವೆರಿಟೋ ಎಲ್ಲೋ ಬೋರ್ಡ್ ಇದೆ ಸರ್. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಅಷ್ಟೇ, ನಿಮಗೆ ಮೆಕ್ಯಾನಿಕಲ್ ಸರ್ಟಿಫೈಡ್ ಇದೆ ವೆಹಿಕಲ್. ಆಲ್ಮೋಸ್ಟ್ ಏನು ವರ್ಕ್ ಒಂದು ರೂಪಾಯಿದು ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಾದ್ರೆ ನಾನು ಖಂಡಿತ 100% ಮಾಡಿಸ್ಕೊಡ್ತೀನಿ ನಿಮಗೆ. ಇದು ರೇಟ್ ಬಂದು ಸರ್ ಫೈನಲ್ ನಿಮಗೆ 260,000 ಮಾಡ್ಕೊಡ್ತೀನಿ ಡೀಸೆಲ್ ವೇರಿಯಂಟ್. 260,000 ಡೀಸೆಲ್ ವೇರಿಯಂಟ್ ಮಹೀಂದ್ರ ವೆರಿಟೋ ಸಿಗ್ತಾ ಇದೆ. 17 ಮಾಡಲು, ಓನರು ಸಿಂಗಲ್. ಸಿಂಗಲ್ ಸ್ಕ್ರೀನ್ ಶಾಟ್ ತಗೋಣ ನೋಡೋಣ. 300,000 ಯಾವ್ದಾದ್ರು ಬೇಕು ಅಂದ್ರೆ ಆ ತರ ಗಾಡಿಗಳು ಕೂಡ ಆರ್ ಎಸ್ ಕಾರ್ಸ್ ಅಲ್ಲಿ ಇದೆ. ಎಲ್ಲೋ ಬೋರ್ಡ್ ದುಡಿಯೋರ್ಗೆ ಒಂದಿಷ್ಟು ಕಾರ್ ಅದು ಕೂಡ ಚೆನ್ನಾಗಿರ್ತಕ್ಕಂತ ಕಾರ್ ಕೊಡ್ತಾ ಇದೆ ಗಾಡಿ. ಹಾಗೆ ETS ಟೊಯೋಟಾ ETS 18 ಮಾಡಲು ಸಿಂಗಲ್. ಯಾವ್ದು ETS ಅಲ್ಲಿ? ಇದು GD. ಇದು ಅಪ್ ಟು ಡೇ ಶೋರೂಮ್ ಟ್ರ್ಯಾಕ್ ಇದೆ ಸರ್. ಇದು ಅವೈಲೇಬಲ್ ಇದೆ ಶೋರೂಮ್ ಟ್ರ್ಯಾಕ್. 1,62,000 ನೋಡಿದೆ. ಸಿಂಗಲ್ ಓನರ್ ಗಾಡಿ ಇದೆ. ನಿಮಗೆ ಇದು ರೇಟ್ ಬಂದು ಸರ್ ಫೈನಲ್ಲು 580 ಕೊಡ್ತೀನಿ ಸರ್. 580,000 580,000 ಲಾಸ್ಟ್ ಪ್ರೈಸು. ಆನ್ ಟೇಬಲ್ ನೀವು ಹೇಳ್ದಂಗೆ ಹೆಚ್ಚು ಕಡಿಮೆ ಮಾಡೋಣ, ಮಾಡ್ಕೊಡ್ತೀರಾ? 100% ಮಾಡ್ಕೊಂಡ್ರಿ. ಮಾಡಲ್ ಯಾವ್ದಂದ್ರಿ? 2018 ಮಾಡಲ್ ಸಿಂಗಲ್ ಓನರ್. 2017 18 ಮಾಡಲು ಸಿಂಗಲ್ ಓನರು 580,000 ನೋಡೋಣ. ETS ಡೀಸೆಲ್ ವೇರಿಯಂಟು GD ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಗಾಡಿ ನಂಬರು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಲ್ ಮಾಡ್ಬೋದು, ಇಲ್ಲ ತಗೊಂಡೇ ಇದ್ರೆ ನೋಡ್ಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಗಾಡಿ ನೋಡ್ಬೋದು ಅಲ್ವಾ? ಇಲ್ಲ 4-5 ಶೋರೂಮ್ಗೆ ಹೋಗಿ ಬನ್ನಿ, ಇಲ್ಲ ಇಲ್ಲಿ ಬಂದ್ಮೇಲೆ 4-5 ಶೋರೂಮ್ಗೆ ಹೋಗಿ. ರೇಟ್ ಓಕೆ ಆಯ್ತು, ಮಾತು ಓಕೆ ಆಯ್ತು, ಗಾಡಿ ಕಂಡೀಷನ್ ಚೆನ್ನಾಗಿತ್ತು ಅಂದ್ರೆ ಡೀಲ್ ಕ್ಲೋಸ್ ಆಗುತ್ತೆ ಅಷ್ಟೇ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ನೋಡ್ತಾ ಇದೀವಿ, ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್. 17 ಮಾಡಲಿ ಸರ್. ಟೂರಸ್ ಪವರ್ ವಿಂಡೋ ಇದೆ, ರಿವರ್ಸ್ ಕ್ಯಾಮ್ ಇದೆ, ಸಿಸ್ಟಮ್ ಇದೆ, ಟೈರ್ ಆಲ್ಮೋಸ್ಟ್ ಒಂದು 30-40% ಇದೆ ಇದು ಟೈರ್. ಸೆಕೆಂಡ್ ಓನರ್ ಇದೆ ಸರ್ ಇದು ಗಾಡಿ. ಫೈನಲ್ ನಿಮಗೆ 380 ಮಾಡ್ಕೊಡ್ತೀನಿ ಸರ್. 380,000 ರೂಪಾಯಿಗೆ. ಹಾ, 2017 ಸೆಕೆಂಡ್ ಓನರ್ ಡಾಕ್ಯುಮೆಂಟ್ ರನ್ನಿಂಗ್. 380,000 ಗಾಡಿ ಸ್ಕ್ರೀನ್ ಶಾಟ್ ತೊಳಿ. 30-40% ಟೈರ್ ಕಂಡೀಷನ್ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸ್ವಲ್ಪ ಟೈರ್ ಇನ್ನೊಂದು ಸ್ವಲ್ಪ ಓಡಿಸಿ. ಬರೀ 90,000 ನೋಡಿದೆ ಸರ್. 90,000 ಓಡಿರ್ತಕ್ಕಂಥ ಗಾಡಿ ಅಂತ ಗಾಡಿ, ಯಾವುದೇ ಟ್ಯಾಂಪರಿಂಗ್ ಇಲ್ಲ ಸರ್. ಯಾಕಂದ್ರೆ ಇವಾಗ 2 ಲಕ್ಷ ಓಡಿರೋ ಗಾಡಿ ಇದೆಲ್ಲ ಇರ್ತಾರೆ, ಟ್ಯಾಂಪರಿಂಗ್ ಮಾಡಿದಿರ ಅಂತ. 100% ಶೀಲ್ಡ್ ಇಂಜಿನ್ ಇದೆ. 1 ಲಕ್ಷದ ಮೇಲೆ ಓಡಿದ್ರೆ ನಿಮಗೆ ಆಲ್ಮೋಸ್ಟ್ ಟೈಮಿಂಗ್ ಚೇಂಜ್ ಆಗುತ್ತೆ. ಹೌದು, ಶೀಲ್ಡ್ ಇಂಜಿನ್ ಇದೆ, ಟೈಮಿಂಗ್ ಚೈನ್ ಸಮೇತ ಚೇಂಜ್ ಆಗಿಲ್ಲ ಗಾಡಿ. ಟೈಮಿಂಗ್ ಅದೇನು ಚೇಂಜ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇನ್ನೊಂದು ನೋಡ್ತಾ ಇದೀವಿ. ಯಾವ ಸರ್ ಮಾಡಲ್? 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ನೋಡ್ಸೋಣ. ಗಾಡಿ ನಂಬರ್? 2018 ಸಿಂಗಲ್ ಓನರ್ ವೆಹಿಕಲ್. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ ಸರ್ ಆಸ್ ಯೂಶುವಲ್. ಇದು ಫೈನಲ್ ರೇಟ್ ಬಂದು 5,20,000 ಮಾಡ್ಕೊಡ್ತೀನಿ. 5,20,000 520,000 18 ಮಾಡಲ್. ಇನ್ನು ಫೈನಲ್ ಸರ್, ನಾನು ತುಂಬ ಲೀಸ್ಟ್ ರೇಟ್ ಹೇಳ್ತಾ ಇದ್ದೇನೆ. ನಾನು ಇವಾಗ ನಿಮಗೆ 5.5 ಹೇಳ್ಬಿಟ್ಟು ಸರ್ 5.30-5.40 ಮಾಡ್ಕೊಡ್ತೀನಿ, ಬಂದ್ಬಿಡ್ಲಿ ಆಮೇಲೆ ಮಾಡ್ಕೊಡ್ತೀನಿ ಅದೆಲ್ಲ ಏನು ಹೇಳ್ತಾ ಇದ್ದೀರಾ? ಲೋಯೆಸ್ಟ್ ಹೇಳ್ಬಿಡಿ. ಇನ್ನು ಲೋಯೆಸ್ಟ್ ಅಂದ್ರೆ ಆಗಲ್ಲ, 5,20,000. ಯಾಕಂದ್ರೆ ನಾನು ತಂದು ಮಾರದಲ್ವಾ, ಪರ್ಚೇಸ್ ಅಂಡ್ ಸೇಲ್. ಹಂಗಾಗಿ ಸಣ್ಣ ಪುಟ್ಟ ಕೆಲಸಗಳು ಅವ್ರು ಹೇಳಿದ್ರೆ ಮಾಡ್ಕೊಡ್ತೀನಿ. ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದ್ರೆ ಸರ್, ಇವಾಗ ಸೀಟ್ ಕವರ್ ಹರಿದೋಗಿದೆ ಎಕ್ಸಾಂಪಲ್ಗೆ, ಅದನ್ನ ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಡ್ತೀನಿ. ಅವ್ರಿಗೆ ಗಾಡಿ ಓಕೆ ಆಯ್ತಾ ಹೇಳಿ ಮಾಡಿಸ್ಕೊಡ್ತೀನಿ, ವಿತಿನ್ ಹಾಫ್ ಅನ್ ಅವರ್ ರೆಡಿ ಮಾಡಿ ಕೊಡ್ತೀನಿ ನಾನು. ನೋಡೋಣ ಗಾಡಿ ನಂಬರ್ ತೊಗೊಳ್ಳೋಣ, ಸ್ಕ್ರೀನ್ ಶಾಟ್ ತೊಗೊಳ್ಳೋಣ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಣ್ಣ, 5,20,000 2018 ಮಾಡಲು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಶಿಫ್ಟ್ ಡಿಸೈರ್ 2S ಅಲ್ವಾ? ಹೌದೌದು ಸರ್, ಅದು ಸಿಗ್ತಾ ಇದೆ. ಹಾಗೆ ಸ್ನೇಹಿತರೆ, ಇನ್ನೂ ಒಂದು ETS ನೋಡ್ತಕ್ಕಂಥವ್ರಿಗೆ, ಆಗಲೇ ಅಲ್ಲೊಂದು ಕಲರ್ ನೋಡಿದ್ರೆ ಬ್ಯಾಕ್ ಸೈಡು, ಇನ್ನೂ ಒಂದು ಕಲರ್ ವೈಟ್ ಕಲರ್ಲ್ಲಿ ETS ನೋಡ್ತಕ್ಕಂಥವ್ರಿಗೆ ಸರ್ ಯಾವುದು ಸರ್? ಇದು ಸೆಕೆಂಡ್ ಓನರ್ ಇದೆ, ಇದು 18 ಮಾಡಲೇ ಇದೆ. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಇದೆ ಇದು. ನಿಮಗೆ ಆಲ್ಮೋಸ್ಟ್ 1 ಇಯರ್ ಇನ್ಸೂರೆನ್ಸ್ ಇದೆ. ಒಂದು 1 ಮಂತ್ ಆಯ್ತು ಅನ್ಸುತ್ತೆ. 2018 ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್ ಇದೆ. ಫೈನಲ್ ಪ್ರೈಸ್ ಸರ್ ನಿಮಗೆ ಇದು 5,70,000 ಮಾಡ್ಕೊಡ್ತೀನಿ. 5,70,000 2017 ಮಾಡಲು ಸಿಂಗಲ್. 18 ಮಾಡಲು ಸಿಂಗಲ್ ಓನರ್ ಗಾಡಿ ಸೆಕೆಂಡ್ ಡೀಸೆಲ್ ವೇರಿಯಂಟ್. ಹಾ, ಡೀಸೆಲ್ ಡಾಕ್ಯುಮೆಂಟ್ ಫ್ರೆಶ್ ಇದೆ. 5,70,000 ಸ್ಲೈಟ್ಲಿ ನೆಗೋಷಿಯಬಲ್. ಬರ್ಲಿ ಸರ್, ಮಾಡೋಣ. ಆಯ್ತಾ, ವ್ಯಾಪಾರ ನೆಗೋಷಿಯಬಲ್ ಇಲ್ಲ ಅಂದ್ರೆ ವ್ಯಾಪಾರ. ಹಾಗೆ ಟೊಯೋಟಾ ಇನೋವಾ ನೋಡ್ತಕ್ಕಂಥವ್ರಿಗೆ ಅದು ಕೂಡ ಎಲ್ಲೋ ಬೋರ್ಡ್ ಇದೆ ಗಾಡಿ. ಗಾಡಿ ನಂಬರ್ ನೋಡ್ಕೊಳ್ಳಿ. K01 ತುಂಬಾ ಡಿಮ್ಯಾಂಡ್ ಇರೋ ಅಂತ ವೆಹಿಕಲ್. ನಾವು ಕಷ್ಟ ಪಡ್ತಾ ಇದೀವಿ ಗಾಡಿನ. 2016 ಮಾಡಲೇ ಸರ್. 2016 ಮಾಡಲು ಥರ್ಡ್ ಓನರ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕೊಡ್ತೀನಿ ಸರ್. ಇದು ಬಂದು 1,60,000 ಏನೋ ರನ್ ಆಗಿದೆ ಗಾಡಿ. ಶೋರೂಮ್ ಟ್ರಕ್ ಅವೈಲಬಲ್ ಇದೆ ಗಾಡಿ. 1,60,000 ಶೋರೂಮ್ ಟ್ರಕ್ ಅವೈಲಬಲ್ ಇದೆ. ನನಗೆ ಅಪ್ಲೈ ಇಡ ಅನ್ನೋ ತರ ಕಿಲೋಮೀಟರ್ ಗಾಡಿಗಳು 100% ಇದೆಲ್ಲ ಏನು 10 ಲಕ್ಷ ಹೊಡೆದ್ರೆ ಶೋರೂಮ್ ತರ ಇದೆ ಸರ್ ಗಾಡಿ. ಇವಾಗ್ಲೂ ಇದು ಯಾವ ಮಾಡಲ್ ಅಂದ್ರೆ 16 ಥರ್ಡ್ ಓನರ್ ಗಾಡಿ. ಥರ್ಡ್ ಓನರ್ ಹೌದೌದು. 2.5G ವರ್ಷನ್ 7+1 ಸರ್. ಇದು 7+1 ಇದೆ. ರೈಟ್.
ರೇಟ್ ಇದು ಫೈನಲ್ ಸರ್, ನಿಮ್ಗೆ ಒಂದು ತುಂಬ ಲೀಸ್ಟ್ ಹೇಳ್ಬಿಡ್ತೀನಿ, 7 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 7 ಲಕ್ಷ ಲಕ್ಷ ಹೇಳ್ತಾರೆ ಸರ್, ನಾನು ಆತರ ಹೇಳ್ತಾ ಇಲ್ಲ, 7 ಲಕ್ಷ ಮಾಡ್ಕೊಡ್ತೀನಿ. 7 ಲಕ್ಷ ಸಿಂಪಲ್ ಆನ್ಸರ್. 2016 ಮಾಡಲು ಥರ್ಡ್ ಓನರ್, 1,60,000 ಓಡಿರ್ತಕ್ಕಂತ ಇನೋವಾ ಜಿ ವೇರಿಯಂಟ್. ಹೌದೌದು ಅಲ್ವಾ? ನೋಡಿ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆರಾಮ್ಸೆ 7 ಲಕ್ಷದ 7 ಲಕ್ಷ ರೌಂಡ್ ಫಿಗರ್, ಜಾಸ್ತಿನೇ ಬೇಡ ಸರ್ ನಂಗೆ, 7 ಲಕ್ಷ ಅಷ್ಟೇ ಅಷ್ಟೇ. ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಲ್ವಾ, ಒಳಗಡೆ ಆಯ್ತಾ? ಅಷ್ಟೇ, ಜಾಸ್ತಿ ಇಲ್ಲ. ಆ ಕಡೆ ಆಗುತ್ತೆ, ಅವ್ರು ಬಂದಾಗ 2-3 ಸಾವಿರ ದೇವ್ರೇನೆ ಬರಲ್ಲ. ಖಂಡಿತ ಅವ್ರು ಬಂದು ಇನ್ನೂ ಮಾಡೇ ಮಾಡ್ತಾರೆ, ನಿಮಗೂ ಗೊತ್ತು ನಮಗೂ ಗೊತ್ತು ಅಲ್ವಾ? ಅನುಭವಿಸಿದೀವಿ. ಅದೇ ತರ ಮಹಾರಾಜ ಕೂಡ ಇದೆ, ಅಲ್ಲೂ ಕೂಡ ಒಂದು ವೆರಿಟೋ ಇದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಅಲ್ಲಿ ವೆರಿಟೋ ನೋಡಿಸಿ. ಇಲ್ಲಿ ನೋಡಿ ಮಹಾರಾಜ ಇದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 1,02,000 ರನ್ ಆಗಿದೆ, ಅಪ್ ಟು ಡೇ ಶೋರೂಮ್ ಟ್ರ್ಯಾಕ್. ಇದ್ರದ್ದು ಶೋರೂಮ್ ಟ್ರ್ಯಾಕ್ ಅವೈಲಬಲ್ ಇದೆ, ಶೋರೂಮ್ ಅಲ್ಲಿ ಗಾಡಿ ಬಂದಾಗಿಂದ ಟಿಲ್ ಡೇಟ್ ವರೆಗೂ ಶೋರೂಮ್ ಟ್ರ್ಯಾಕ್ ಇದೆ. ಇದು ರೇಟ್ ಬಂದು ಸರ್ ಫೈನಲ್ ಟು ಫೈನಲ್ 5,70,000 ಮಾಡ್ಕೊಡ್ತೀನಿ ಸರ್. 5,70,000 19 ಮಾಡಲು, ಸಿಂಗಲ್ ಮಾಡಲು. ಹೌದೌದು, ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಡೀಸೆಲ್ಗಿನ ಕಡಿಮೆ. ಅಲ್ಲೊಂದಿಷ್ಟು ಗಾಡಿಗಳು ತೋರಿಸಿದ್ವಿ, ಇಲ್ಲೊಂದ್ ಸ್ವಲ್ಪ ಗಾಡಿಗಳು ಇದಾವೆ. ಈಗ ನೆಕ್ಸ್ಟ್ ಟೊಯೋಟಾ ETS ನೋಡ್ತಾ ಇದೀವಿ ಮತ್ತೊಂದು. ಯಾವ್ದು ಇದು ETS ಅಲ್ಲಿ? ETS ಅಲ್ಲಿ ಇದು ಪ್ಲಾಟಿನಮ್, GD ವೇರಿಯಂಟ್, ಡೀಸೆಲ್ ವೇರಿಯಂಟ್, ಪ್ಲಾಟಿನಮ್, ಥರ್ಡ್ ಓನರ್ ಆಗಿದೆ ಗಾಡಿ. 1,70,000 ರನ್ ಆಗಿದೆ. ನಿಮಗೆ 4x4 ಬ್ರಿಸ್ಟೋನ್ ಟೈರ್ ಇದೆ, ಎಲ್ಲ ನ್ಯೂ ಟೈರ್ಸ್ ಇದೆ, ಎಲ್ಲ ಹೊಸ ಟೈರ್ಸ್, ಎಲ್ಲ ಹೊಸ ಟೈರ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ. 100% ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ರೆ, ಅದು ಕೂಡ ಬ್ರಿಸ್ಟೋನ್ ಬ್ರ್ಯಾಂಡ್ ಹಾಕ್ಸಿದ್ರೆ 4x4 ಕೂಡ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ ಇದೆ ನೋಡಿ. ಗಾಡಿ ಸಿಮಿಲರ್ ಆಗಿದೆ ಸ್ನೇಹಿತರೆ, ಗಾಡಿ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಡೈರೆಕ್ಟ್ ಆಗಿ ಬಂದ್ರೆ ತೋರಿಸ್ತಾರೆ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಅಂತ ಕಳಿಸಿ ವಿತ್ ಕೆಟ್ಲಾಕ್ ಸಮೇತ ಕಳಿಸ್ತಾರೆ. ರೇಟ್ ಏನ್ ಹೇಳ್ತಾ ಇದೀರಾ ಸರ್? ರೇಟ್ ಇದು ಫೈನಲ್ ನಿಮಗೆ 5,80,000 ಮಾಡ್ಕೊಡ್ತೀನಿ ಸರ್. 5,80,000 2018 ಮಾಡಲು, ಥರ್ಡ್ ಓನರ್ ಆಗಿರ್ತಕ್ಕಂಥ, 1,70,000 ಓಡಿರ್ತಕ್ಕಂಥ ನ್ಯೂ ಟೈರ್ ಇರ್ತಕ್ಕಂಥ ಗಾಡಿ. 5,70,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಹಾಗೆ ಬನ್ನಿ. ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಟು ಡಿಸೈರ್, ಆಪಲ್ ಶೇಪ್ ಇರತಕ್ಕಂಥದ್ದು. ಯಾವ ಮಾಡಲ ಸರ್ ಇದು? ಸರ್ ಇದು 2019 ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. VDI ವೇರಿಯಂಟ್ ಇದು, ಆಪಲ್ ಶೇಪು ಸರ್. ಲಾಸ್ಟ್ ರೇಟ್ ಇದು ನಿಮಗೆ 6.5 ಮಾಡ್ಕೊಡ್ತೀನಿ ಸರ್. 6,50,000 ಯಾವ ಮಾಡಲ ಅಂದ್ರೆ? 2019 ಮಾಡಲು, ಹುಂಡೈ ಎಕ್ಸೆಂಟ್ ಅಲ್ಲಿ ನೋಡೋ ಒಳ್ಳೆ ಮೈಲೇಜ್ ಇರೋಂತ ಗಾಡಿ ಸರ್. 35 ವರೆಗೂ ಬಂದಿದೆ ಹೈವೇಲಿ, ನಾವೇ ಓಡಿಸಿದ್ದೀವಿ ಗಾಡಿ ಇದು. CNG ಅಲ್ಲಿ 35 ಬಂದಿದೆ ಮೈಲೇಜ್ ಖಾಲಿ. ಇದು ಒಂದು 60,000 ರನ್ ಆಗಿದೆ ಸರ್ ಶೋರೂಮ್ ಟ್ರಕ್. ಸಿಂಗಲ್ ಓನರ್ ವೆಹಿಕಲ್, 20 ಮಾಡಲ್ ಗಾಡಿ. ನಿಮಗೆ ಫೈನಲ್ ರೇಟ್ ಸರ್ ಇದು 5,40,000 ಮಾಡ್ಕೊಡ್ತೀನಿ. 5,40,000 ರೂಪಾಯಿಗೆ ವಿತ್ CNG ವಿತ್ ಡೀಸೆಲ್ ಇರತಕ್ಕಂಥ ಪೆಟ್ರೋಲ್ ಪೆಟ್ರೋಲ್ ಸಾರಿ CNG ಪ್ಲಸ್ ಪೆಟ್ರೋಲ್. ಹೌದು, ಯಾವ ಮಾಡಲ್ ಅಂದ್ರೆ? 2020 ಸಿಂಗಲ್ ಓನರ್, ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಟ್ರ್ಯಾಕ್. ಶೋರೂಮ್ ಟ್ರ್ಯಾಕ್, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥದ್ದು ಪೆಟ್ರೋಲ್ ವಿತ್ CNG. ಯಾವ್ದನ್ನ ಯೂಸ್ ಮಾಡ್ಕೊಳ್ಳಿ? ಯೂಸ್ ಮಾಡ್ಕೊಳಕಲ್ಲ, ಅದು ಸ್ಟಾರ್ಟ್ ಆಗೋದು ಪೆಟ್ರೋಲ್ ಅಲ್ಲಿ, ರನ್ ಆಗೋದು CNG. ಹೌದೌದು, ನಮಗಿಲ್ಲ ಬರೀ ಪೆಟ್ರೋಲ್ ಬೇಕು ಅಂದ್ರೆ ಆಪ್ಷನ್ ಇಲ್ಲ, ನೀವು ಗ್ಯಾಸ್ ಫಿಲ್ ಮಾಡಿಸ್ಬಾರ್ದು ಅಷ್ಟೇ. ಪೆಟ್ರೋಲ್ ಕನ್ವರ್ಟ್ ಆಗೋದು ಬರೀ CNG ಓಡ್ತಾ ಇರುತ್ತೆ. ಪೆಟ್ರೋಲ್ ಅಲ್ಲಿ ಗರಿಷ್ಠ ಆಗುತ್ತೆ, ವಿತಿನ್ 30 ಸೆಕೆಂಡ್ಸ್ ಅಲ್ಲಿ CNG ಶಿಫ್ಟ್ ಆಗುತ್ತೆ ನಿಮಗೆ. CNG ನಿಮ್ಗೆ ಒಳ್ಳೆ ಮೇಲೆ 35 ಬರುತ್ತೆ, ಸಿಟಿ ಲಿಮಿಟ್ ಅಲ್ಲೇ ನಿಮಗೆ 28-30 ಬರುತ್ತೆ ಗಾಡಿ. ಸೂಪರ್. ನಮ್ದು ಅಂದ್ರೆ ಸ್ವಲ್ಪ ರಫ್ ಡ್ರೈವಿಂಗ್, ಹಂಗಾಗಿ 35 ಬಂದಿದೆ. ಸ್ಮೂತ್ ಡ್ರೈವಿಂಗ್ ಮಾಡಿದ್ರೆ 40 ಬರುತ್ತೆ, ಟೂ ವೀಲರ್ ಗಿಂತ ಚೀಪ್. 5,40 ಮಾಡ್ಕೊಡ್ತೀನಿ. 5,40,000 ಪೆಟ್ರೋಲ್ ವಿತ್ CNG ಎಕ್ಸೆಂಟ್ ಅಲ್ಲಿ ಹುಡುಕೋ ಅಂತವ್ರಿಗೆ ತುಂಬಾ ಒಳ್ಳೆ ಗಾಡಿ ಸರ್. ಸೂಪರ್. ಹಾಗೆ ವೆರಿಟೋ ಸರ್, ವೆರಿಟೋ ಇದು 2017 ಮಾಡಲು, ಸಿಂಗಲ್ ಓನರ್ ಇದನ್ನು. ಇದು ಸಿಂಗಲ್ ಓನರ್ ಇದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ಗುಡ್ ಕಂಡೀಷನ್ ಇದೆ, 75,000 ರನ್ ಆಗಿದೆ ಗಾಡಿ ಇದು. ಇದು ಆಲ್ಮೋಸ್ಟ್ ಇಂಜಿನ್ ಅಲ್ಲಿ 1 ರೂಪಾಯಿ ಕೆಲಸ ಇಲ್ಲ, ಬಾಡಿ ವೈಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ, 2,60,000 ಫೈನಲ್ ಮಾಡ್ಕೊಡ್ತೀನಿ. 2,60,000 ಅಷ್ಟೇ. ಅಲ್ಲೊಂದು ಎರಡು ವೆರಿಟೋ, ಅಲ್ಲಿ ಮೂರು ಟೋಟಲ್, ಮೂರು 4 ಇದೆ, ಇನ್ನೊಂದು 16 ಮಾಡಲು ಒಂದು ಬರಬೇಕು. ಸೆಕೆಂಡ್ ಓನರ್ ಇದೆ. 2,60,000 16 ಮಾಡಲು ಒಂದು ಬರುತ್ತೆ ಗಾಡಿ. ಅಲ್ಲ ಅದು ರೇಟ್ ಕಡಿಮೆ ಕೊಡ್ತೀನಿ, ಅದು 210 ಮಾಡ್ಕೊಡ್ತೀನಿ. ಥರ್ಡ್ ಓನರ್ ಇರೋದು ಕಡಿಮೆ, 175 ಹೇಳಿದೆ ಅಲ್ಲ, ಸೆಕೆಂಡ್ ಓನರ್ದು ಒಂದು 210 ಮಾಡ್ಕೊಡ್ತೀನಿ. ಓಕೆ, ಬೆಸ್ಟ್ ಪ್ರೈಸ್ ಹೇಳಿ ಇನ್ನು. ಇದು ಫೈನಲ್ ಪ್ರೈಸ್
260 ಕಮ್ಮಿ ಆಗದೆ ಇಲ್ಲ, ಯಾವ್ದೇ ಕಾರಣಕ್ಕೂ ಇಲ್ಲ. ನಾನು ಕೊಡ್ತಾ ಇರೋದೇ ನೆಗೋಷಿಯಬಲ್, ತುಂಬಾ ರೇಟ್ ಕಡಿಮೆ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ವೆರೈಟಿ ಬೇಕು, ನಿಮ್ಮ ಕಸ್ಟಮರ್ಸ್ ಸರ್ ನಿಮ್ಮ ವಿಡಿಯೋಸ್ ನ ಪ್ರತಿ ಒಂದು ನೋಡ್ತಾ ಇರ್ತಾರೆ. ಇವಾಗ ನನಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ಅವರು ಎಷ್ಟೋ ಒಂದು 5-6 ಶೋರೂಮ್ ನೋಡಿದ್ರೆ ಸರ್ ಅದ್ರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೋತಾರೆ ಅಲ್ವಾ, ಅದ್ರಲ್ಲಿ ನಮ್ದು ಒಂದು ಸೆಲೆಕ್ಟ್ ಮಾಡ್ಕೊಡ್ತಾರೆ. 100% ನಿಮಗೆ ಫೀಡ್ಬ್ಯಾಕ್ ಬಂದೇ ಬರುತ್ತೆ. ಕನ್ನಡ ಚಾನೆಲ್ ಅಲ್ಲಿ 2 ಶೋರೂಮ್ ಎಲ್ಲೋ ಬಡ್ದಿರೋದು, ಒಂದು ಮಲೆ ಮುದೇಶ್ವರ, ಒಂದು ಆರ್ಎಸ್ ಕಾರ್. ಅದು ಅಣ್ಣ ತಮ್ಮಂದೆ ಅಲ್ಲ. ಓಕೆ, ಸೂಪರ್. ವೆರಿಟೋ ನೋಡಿದ್ರೆ, ಸ್ವಿಫ್ಟ್ ಡಿಸೈರ್ ನೋಡಿದ್ರೆ, ಎಕ್ಸೈಟ್ ನೋಡಿದ್ರೆ, ಹಾಗೆ ಟಾಟಾ ಇಂಡಿಕಾ ಸರ್. ಟಾಟಾ ಇಂಡಿಕಾ ಇದು 2017 ಮಾಡಲ್ ಸರ್, ಸೆಕೆಂಡ್ ಓನರ್ ಇದೆ ವೆಹಿಕಲ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕೊಡ್ತೀನಿ. ಟೈರ್ ಆಲ್ಮೋಸ್ಟ್ ಎಲ್ಲ 80% ಇದೆ. ಇದು ಫೈನಲ್ 135,000 ಮಾಡ್ಕೊಡ್ತೀನಿ ಸರ್. 135,000 ರೂಪಾಯಿಗೆ ಟಾಟಾ ಇಂಡಿಕಾ 2017 ಮಾಡಲ್ ಸೆಕೆಂಡ್ ಓನರ್ ಹೌದು. 17 ಅಲ್ಲಿ ತುಂಬಾ ರೇರ್ ಸರ್ ಗಾಡಿ ಸಿಕ್ಕೋದು ಅಲ್ವಾ. ನಮ್ಮ ಹತ್ರ ಒಂದಿದೆ, ನಾನು ಅದನ್ನ ನೋಡ್ತಾ ಇದ್ದೀನಿ. ಅವ್ನು ಪ್ರೌಡ್ ಮಾಡ್ಬೋದು. 7 ಮಾಡ್ಲು ತರಿಸ್ಬೋದು, 17 ಮಾಡ್ಲು ತರ್ಸಕ್ ಆಗಲ್ಲ, ತುಂಬಾ ಕಷ್ಟ. ಹಾಗೆ ಇನ್ನೊಂದು ಇಂಡಿಕಾ 2015 ಮಾಡ್ಲು, ಫೋರ್ತ್ ಓನರ್ ಆಗಿದೆ ಇದು ಗಾಡಿ. ಪ್ರೆಸೆಂಟ್ ಫೋರ್ತ್ ಓನರ್ ಇದೆ. ಟೈರ್ ಆಲ್ಮೋಸ್ಟ್ ಎಲ್ಲ 80% ಇದೆ. ಗಾಡಿ ಇಂಜಿನ್ ವೈಸ್ ಆಗ್ಲಿ ಬಾಡಿ ವೈಸ್ ಆಗ್ಲಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇದು ಓನರ್ ಒಂದ್ ಸ್ವಲ್ಪ ಒಂದೇ ಒಂದ್ ಜಾಸ್ತಿ ಆಗಿದೆ ಅಷ್ಟೇ. ಫೋರ್ತ್ ಇದೆ, ಫೋರ್ತ್ ಇದೆ. ಎಂಟೈರ್ ಆರ್ ಎಸ್ ಕಾರ್ಸ್ ಅಲ್ಲಿ ಇದೆ ಫೋರ್ತ್ ಅನ್ಸುತ್ತೆ. ಇದು ಒಂದೇ ಗಾಡಿ ಇರಲ್ಲ ಓನರ್ ಇಂಡಿಕಾ ಸರ್. ಇದು ಫೈನಲ್ ಒಂದು 1 lakh ಮಾಡ್ಕೊಡ್ತೀನಿ ಸರ್. 1 lakh, ಒಂದೇ ಲಕ್ಷ ರೌಂಡ್ ಫಿಗರ್. ಹಾಂ, ಒಂದು 35 ಬೇಕಾ, ಒಂದು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು. 1 lakh ಸರ್. ಇನ್ನು ಮಾಡ್ಲಿಗಿನ್ನ ಗಾಡಿ ಯಾವ್ದು ಇಂಜಿನ್ ವೈಸ್ ಚೆನ್ನಾಗಿದೆ ಆ ಗಾಡಿ ತೊಗೊಂಡೋಗ್ಲಿ ಸರ್. ಆ ಥರನ ಎರಡನ್ನೂ ರೌಂಡ್ ಫಿಗರ್ ಮಾಡಿಬಿಡಿ. ಆಗಲ್ಲ, ಆಗಲ್ಲ, ಅದು 17 ಇದೆ. ಇಂಡೈರೆಕ್ಟ್ ಆಗಿ 35,000 ಕಮ್ಮಿ ಮಾಡಿ ಅಂತ ಅರ್ಥ ಅದು. ಹೌದು, ಆಗಲ್ಲ, ಅದು ತುಂಬಾ ಚಿಕ್ಕದ, ಅದು 17 ಮಾಡ್ಲಲ್ಲ. ಆಯ್ತು, ಇದ್ಯಾ ಸರ್ ಇದು ಸರ್, 20 ಮಾಡ್ಲು CNG ವಿತ್ ಪೆಟ್ರೋಲ್ ಸರ್. ಗಾಡಿ ಸೇಲ್ ಆಗ್ಬಿಟ್ಟಿದೆ ಸರ್. ಇದು ಸೇಲ್ ಆಗಿದೆಯಾ? ಪೂಜೆ ಮಾಡಿ ಡೆಲಿವರಿನೂ ಆಗಿದೆ. ಹೌದು, ಡೆಲಿವರಿ ಆಗಿತ್ತು. FC1 ಮಾಡಿಸ್ಕೊಡ್ಬೇಕು, ನಾಳೆ ಮಾಡಿಸ್ಕೊಟ್ಬಿಡ್ತೀನಿ. ಸೂಪರ್. ಆಯ್ತು, ಪೂಜೆ ಡೀಟೇಲ್ಸ್ ಹೇಳಿ, ನಿಮ್ಮ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಯಾಂಟ್ರೋ ನೋಡ್ತಾ ಇದೀವಿ, ಅದು ಕೂಡ ವೈಟ್ ಬೋರ್ಡ್ ಇರ್ತಕ್ಕಂಥ ಸ್ಯಾಂಟ್ರೋ. ಒಂದು ವೈಟ್ ಬೋರ್ಡ್ ಇದೆ ಸರ್ ಇದು. 2007 ಮಾಡ್ಲು ಸರ್. ಇದು 2007 ಮಾಡ್ಲು, ಸೆಕೆಂಡ್ ಓನರ್ ಗಾಡಿ. ನೀವು ನೋಡ್ಬೋದು ಗಾಡಿ 70,000 ಏನೋ ರನ್ ಆಗಿದೆ. ಆಲ್ಮೋಸ್ಟ್ ಶೋರೂಮ್ ತರನೇ ಇದೆ ಗಾಡಿ. ಸಿಂಗ ಒಬ್ಬರೇ ಯೂಸ್ ಮಾಡಿರೋದ್ ಗಾಡಿನ. ಇದು ಫೈನಲ್ ಒಂದು 1.5 ಮಾಡ್ಕೊಡ್ತೀನಿ ಸರ್ ಗಾಡಿ. 2007 ಮಾಡ್ಲು ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. 150,000 ಅಯ್ಯೋ ಸರ್, ರೌಂಡ್ ಫಿಗರ್. ಅದರಲ್ಲೂ ನೆಗೋಷಿಯಬಲ್ ಹೇಗಿರೋದು? ಒಂದೇ ವೈಟ್ ಬೋರ್ಡ್ ಹೇಳಿ ಸರ್. ಆಯ್ತು, ಒಂದು 500 ಮಾಡ್ಕೊಡ್ತೀನಿ ಸರ್. 500 ಮಾಡ್ಸಕ್ಕೆ ನಾನು ಬೆಳಗಾವಿಯಿಂದ ಬರ್ಬೇಕಾ? 100% ಬರಲೇ. ಉತ್ತರ ಕರ್ನಾಟಕದಿಂದ ಬರ್ಬೇಕು. ನಾನು ಇವಾಗ 180 ಹೇಳ್ಬಿಟ್ಟು 160 ನಿಲ್ಸುವ ಅದ್ರಾಗ ಸರ್. ಉತ್ತರ ಕರ್ನಾಟಕ ಜನ ಇಲ್ಲಿ ಅಲ್ಲಿರ್ತಾರೆ, ಇಲ್ಲಿ ಬಂದು ತಗಂತಾರೆ, ಇಲ್ಲೇ ದುಡಿಮೆ ಮಾಡ್ತಾರೆ. ಹೇಳಿ, ಹೆಚ್ಚು ಕಮ್ಮಿ ಆದ್ರೆ ಎಕ್ಸ್ಚೇಂಜ್ ನಿಮ್ಮ ಹತ್ರ. 1.5 ಫೈನಲ್ ಇಕ್ಕೊಳ್ಳಿ, ಆನ್ ಟೇಬಲ್ ಮಾಡವ ಸರ್. 145 ಹೇಳಿದ್ ನೀವು, 5 ಕಡಿಮೆ ಮಾಡಿ. ಆಯ್ತು, 145 ಅಲ್ಲಿ ಇನ್ನೂ ಕಡಿಮೆ ಆಗ್ಬೇಕು ಆನ್ ಟೇಬಲ್. ನೋಡೋಣ, ಆನ್ ಟೇಬಲ್ ಮಾಡೋಣ. ಹೇಳ್ಬಿಡಿ, ಬನ್ನಿ ಸರ್, ಮಾಡ್ಕೊಡೋಣ ಖಂಡಿತ. ಅಷ್ಟೇನಾ? ಹೋಗೋಣ ಶೋರೂಮ್ ಅಲ್ಲಿ. ಬನ್ನಿ, ಮುಗಿತಾಣ್ಣ ನೋಡಿದ್ರಲ್ಲ, ಅಷ್ಟೇ ವಿಡಿಯೋ. ಇನ್ನೇನು ಹೇಳೋದಿಲ್ಲ ಜಾಸ್ತಿ ಡೀಟೇಲ್ಸು. ಅರೌಂಡ್ ರೌಂಡ್ ಫಿಗರ್ ಒಂದು 20 cars ನೋಡಿದ್ರೆ ಎಲ್ಲ ಬೋರ್ಡು ಬರ್ತಾರೆ, ಕೇಳ್ತಾರೆ, ನೆಗೋಷಿಯಬಲ್ ಮಾಡ್ತಾರೆ, ಲೋನ್ ಹಾಕ್ಸ್ಕೋತಾರೆ, ಇಲ್ಲ ಡೈರೆಕ್ಟ್ ಕ್ಯಾಶ್ ಕೊಡ್ತಾರೆ. ಲೋನ್ ಆಪ್ಷನ್ ಇದೆ. ಇನ್ನೊಂದು ಸರ್, ಯಾವುದೇ ಗಾಡಿ ಮಾರೋ ಅಂಥದ್ದಿದ್ರೆ ಕಮರ್ಷಿಯಲ್ ಇರ್ಬೋದು ಇಲ್ಲ ವೈಟ್ ಬೋರ್ಡ್ ಇರ್ಬೋದು, ಜಸ್ಟ್ ನಮ್ಗೆ ಒಂದ್ಸಲ ಫೋಟೋಸ್ ಶೇರ್ ಮಾಡಿ. ನಮ್ಮ ರೇಟಿಗೆ ಬಂತು ಅಂದ್ರೆ ನಾವು ಖಂಡಿತ ಫುಲ್ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಅವರಿಗೂ ಅಷ್ಟೇ, ಕಂಫರ್ಟ್ ಆಯ್ತು ಅಂದ್ರೆ ಕೊಟ್ಟು ತಗೊಂತಾರೆ, ಇಲ್ಲ ಅಂದ್ರೆ ಬರೀ ನಿಮ್ಮ ಹತ್ರ ಗಾಡಿ ತಂದು ಬೇರೆ ಕಡೆ ಕೊಡ್ತಾರೆ ಅಷ್ಟೇ. ಕ್ಲಿಯರ್ ಅಲ್ವಾ? ಮಾರ್ಕೆಟ್ ಪ್ಲೇಸ್ ಇರೋದು. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆರ್ ಎಸ್ ಕಾರ್ಸಲ್ಲಿ ಲೋನ್ ಕೂಡ ಆಗುತ್ತೆ, ಹೆಚ್ಚು ಕಮ್ಮಿ ಚಿಕ್ಕ ಪುಟ್ಟ ಕೆಲಸಗಳಿದ್ರು ಮಾಡ್ಕೊಡ್ತಾರೆ, ಎಕ್ಸ್ಚೇಂಜ್ ಕೂಡ ಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ನಂಬರ್ಗೆ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಅಲ್ಲಿ ಆ ಅಂತ ಕಳಿಸಿ, ಎಲ್ಲ ಗಾಡಿಗಳದ್ದು ಡೀಟೇಲ್ಸ್ ಕಳಿಸ್ತಾರೆ. ಇಷ್ಟ ಹೇಳ್ತಾ ಆರ್ ಎಸ್ ಕಾರ್ಸ್ ಎಲ್ಲೋ ಬೋರ್ಡ್ ಕಾರ್ಸ್ಗಳ್ದ ಡೀಟೇಲ್ಸ್ ವಿಡಿಯೋ ಮಾಡ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಮೆಕ್ಯಾನಿಕ್ ಕರ್ಕೊಂಬಂದು ಅಥವಾ ಗೊತ್ತಿರೋ ವ್ಯಕ್ತಿನ ಕರ್ಕೊಂಬಂದು ಗಾಡಿ ತಗೊಳ್ಳೋದನ್ನ ಮರಿಬೇಡಿ, ಹುಷಾರಾಗಿ ತೊಳಿ ಅಂತ ಹೇಳ್ತಾ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಯ್ ಸರ್.